ಮತ್ತೆ ಒಂದು ಮನುಷ್ಯ ಒಂದ್ಸಲ ಎರಡು ಸಲ ಟ್ರಾನ್ಸ್ಗೆ ಹೋಗಿಲ್ಲ ಅಂದ್ರೆ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗೋದಿಲ್ಲ ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್ ಇಲ್ಲಿ ಇರ್ತೀವಿ ಎಲ್ಲ ತಿಳಿಸ್ಕೊಟ್ಟಿದ್ದು ಆಕ್ಚುಲಿ ನಾನೇ ಫಸ್ಟ್ ಅಲ್ಲಿ ನಾನು ಒಂದು ದಿನಕ್ಕೆ ಇಬ್ಬರನ್ನೇ ನಾನು ತಗೊಳ್ಳೋದು ಎರಡೇ ಫ್ಯಾಮಿಲಿ ಅವ್ರನ್ನೇ ನಾನು ತಗೊಳ್ಳೋದು ಇಲ್ಲ ನನಗೆ ದಿನಕ್ಕೆ ನೂರು ಫೋನ್ ಬಂದ್ರು ನಾನು ತಗೊಳ್ಳೋದು ಇಬ್ಬರನ್ನೇ ನನ್ನ ಗೆ ತಿಂಗಳಿಗೆ ಹತ್ತು ಜನನೇ ಬರ್ತಾರೋ ಇಪ್ಪತ್ತು ಜನನೇ ಬರ್ತಾರೋ ಬಟ್ ರಿಸಲ್ಟ್ ಇರುತ್ತೆ ನಿಮ್ಗೆ ಮೂರು ತಿಂಗಳ ರಿಸಲ್ಟ್ ಬಂದಿಲ್ವಾ ಬಿಲ್ ತಗೊಂಡು ಸ್ಟ್ರೈಟ್ ಆಗಿ ಆಫೀಸ್ ಹತ್ರ ಬನ್ನಿ ಇಲ್ಲ ಮೂರು ತಿಂಗಳು ಚೆನ್ನಾಗಿದ್ದು ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಒನ್ ಇಯರ್ ಬಿಲ್ ವಾರಂಟಿ ಇದೆ ಬಂತು ಒಂದು ಲೇಡಿ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಒಂದು ಸೆಂಟರನ್ನು ಮಾಡಿದ್ದಾಗ ಬೇಕಾದ ಜನ ಅದನ್ನು ತುಳಿಬೇಕು ಅಂತ ಪ್ರಯತ್ನವನ್ನು ತುಂಬಾ ಪಟ್ಟಿದ್ದರು ಡಾಕ್ಟರ್ ಭರಣಿ ರಾಜೀವ್ ರೇಖಿ ಮಾಸ್ಟರ್ ಇಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜೀವ್ ಎಸ್ ಈ ಪವರ್ಫುಲ್ ಲೈನ್ ಅಲ್ಲೇ ಅದೇನೋ ಭರವಸೆ ಎಂದು ಕಾಣ್ತಿದೆ ಆರೋಗ್ಯ ಕೈ ಮಾನಸಿಕ ಖಿನ್ನತೆಗೆ ಒಳಗಾದಾಗ ಹೀಗೆ ಬದುಕಿನಲ್ಲಿ ಏನೇನೂ ಉಳಿದಿಲ್ಲ ಎಲ್ಲವೂ ಮುಗಿದು ಹೋಯಿತು ಈ ಜಂಜಾಟದ ಜೀವನ ಅಂದುಕೊಂಡ ಬಹುತೇಕ ಮಂದಿಗೆ ಡಾಕ್ಟರ್ ಭರಣಿ ರಾಜೀವ್ ಅವರ ಸಂಜೀವಿನಿ ರೇಖಿ ಹೇಲಿಂಗ್ ಸೆಂಟರ್ನಲ್ಲಿ ಸರಳವಾಗಿ ಶಾಶ್ವತ ಪರಿಹಾರ ಸಿಕ್ಕ ಅನೇಕ ನಿದರ್ಶನಗಳಿವೆ ಸಂಜೀವಿನಿ ರೇಖಿ ಹೇಲಿಂಗ್ ಸೆಂಟರ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳೇ ಬಂದಿವೆ ಉತ್ತಮ ಆರೋಗ್ಯದ ಮೂಲ ಕೇಂದ್ರವಾಗಿ ವಾಸಿ ಆಗದೆ ಉಳಿದು ಬಿಡುವ ರೋಗಗಳಿಗೆ ಡಾಕ್ಟರ್ ಭರಣಿ ರಾಜೀವ್ ಅವರ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ನಲ್ಲಿ ವಿಶೇಷವಾದ ರೇಖಿ ವಿದ್ಯೆಯ ಚಿಕಿತ್ಸೆಯ ಮೂಲಕ ಪರಿಹಾರ ಸಿಕ್ತಿದೆ ಇದೀಗ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ನ ಡಾಕ್ಟರ್ ಭರಣಿ ರಾಜೀವ್ ಅವರ ಒಟ್ಟಾರೆ ಸಾಧನೆಯನ್ನ ಮೆಚ್ಚಿ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾರಥ್ಯದ ರಾಜ್ಯ ನ್ಯೂಸ್ ಹಗೂರಜ್ ಮ್ಯೂಸಿಕ್ ಆಯೋಜಿಸುವ 2024 ರ ಸಾಧಕಿ ಸ್ತ್ರೀ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗುತ್ತಿದೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಿಮಗೆ ಗೊತ್ತಿದೆ ಡಾಕ್ಟರ್ ಭರಣಿ ರಾಜು ಅವರ ವಿದ್ವತ್ಪೂರ್ಣವಾದಂಥ ಅವರದೇ ಆದಂಥ ಸಂಶೋಧನಾ ಸಂಶೋಧನಾತ್ಮಕವಾಗಿ ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಹೀಲಿಂಗ್ ಮೂಲಕ ಏನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅದರನ್ನು ನಾವು ಹಲವು ದೃಷ್ಟಾಂತಗಳ ಮೂಲಕ ಅದರ ಲಾಭವನ್ನು ಪಡ್ಕೊಂಡಂಥ ಫಲಶ್ರುತಿಯನ್ನು ಹೊಂದಿದಂಥ ಫಲಾನುಭವಿಗಳ ಮಾತು ಮತ್ತು ಅವರ ಅನುಭವದ ಮೂಲಕ ಅದನ್ನು ಸರಣಿ ಮಾಡ್ತಾ ಇದ್ದ ಇಲ್ಲಿವರೆಗೆ ನೀವು ಸಾಕಷ್ಟು ಅವರ ವಿದ್ವತ್ಪೂರ್ಣವಾದಂಥ ಈ ಹೀಲಿಂಗ್ ಸೆಂಟರ್ ಆ ಹೀಲಿಂಗ್ ಸೆಂಟರ್ಗೆ ಯಾವ್ಯಾವುದೋ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ ಬಹುತೇಕವಾಗಿ ಮಾನಸಿಕ ಸಮಸ್ಯೆ ಬಹುತೇಕವಾಗಿ ಒಂದು ಆಂತರಿಕ ಸಮಸ್ಯೆ ಅದು ಇವತ್ತಿನ ಈ ಎಲೋಪತಿ ಜಗತ್ತಿನಲ್ಲಿ ಯಾವುದೇ ರೀತಿಯಲ್ಲಿ ಆ ರೋಗಕ್ಕೆ ಆ ಒಂದು ಮನೋವೈಕಲ್ಯಕ್ಕೆ ಅವರ ಸಮಸ್ಯೆಗೆ ಒಂದು ಪರಿಹಾರವನ್ನು ನಿರ್ದಿಷ್ಟವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಾಗ ಈ ರೇಖಿ ಚಿಕಿತ್ಸೆಯ ಮೂಲಕ ಹಿಪನೋಟಾಯಿಸಮನ್ನ ಮೂಲಕ ಅವರು ಅದಕ್ಕೆ ಸಮರ್ಥವಾದಂಥ ಚಿಕಿತ್ಸೆಯನ್ನು ನೀಡಿ ಈಗಾಗಲೇ ಅವರು ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಅದಕ್ಕೆ ಅವರಿಗೊಂದು ಅವರ ಜನಪ್ರಿಯತೆಗೆ ಸಮಾಜ ಸೇವೆಗೆ ಮತ್ತು ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಈ ಒಂದು ಗುಣಕ್ಕೆ ಇತ್ತೀಚೆಗೆ ಒಂದು ಕಿರೀಟಪ್ರಾಯವಾಗಿ ಸಾಧಕಿ ಶ್ರೀ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ರಾಜ ಟಿ ವಿಯವರು ಅದನ್ನು ಕೊಟ್ಟಿದ್ದು ಪ್ರಾಯಶಃ ಅವರ ಇಡೀದಾದಂಥ ಬದುಕಿನ ಸಾಧನೆಗೆ ಸಿಕ್ಕ ಒಂದು ಬಹಳ ದೊಡ್ಡ ಗೌರವ ಸಾಮಾಜಿಕ ಗೌರವ ಅಂತ ನಾನು ಭಾವಿಸ್ತೇನೆ ಆ ಹಿನ್ನೆಲೆಯಲ್ಲಿ ಮುಂದಿನ ಒಂದಿಷ್ಟು ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಆಮೇಲೆ ಅವರು ಈಗಾಗ್ಲೇ ಬಗೆಹರಿಸಿದಂಥ ಬಹಳ ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳ ಸಮಸ್ಯೆಗಳ ನಿವಾರಣೆಯ ಆ ಕಥೆಯನ್ನು ನಿಮ್ಮೆದುರು ಇಡೋಣ ಅಂತ ಅವರ ಆಫೀಸಿಗೆ ಬಂದಿದ್ದೇನೆ ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಸೊ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಈಗ ನೀವು ಸಾಧಕಿ ಸ್ತ್ರೀ ಅಂದರೆ ನೀವು ಈಗಾಗಲೇ ಹಲವಾರು ದೃಷ್ಟಿಯಲ್ಲಿ ಸಾಧನೆಗಳನ್ನು ಮಾಡಿದ್ದೀರಿ ಖಂಡಿತ ಆದರೆ ಯಾವಾಗಲೂ ಒಂದು ಗುರುತಿಸುವಿಕೆ ಅನ್ನೋದು ಬಂದಾಗ ಅದು ಒಂದು ಆತ್ಮತೃಪ್ತಿಯ ಪ್ರಶ್ನೆ ಹೌದು ಅದು ಹೇಗಾಯಿತು ನಿಮಗೆ ಯಾವ ರೀತಿ ಅದರ ಒಂದು ಆತ್ಮತೃಪ್ತಿ ಸಿಕ್ಕಿದೆ ಮತ್ತು ಆ ಸಮಾರಂಭ ಅಲ್ಲಿ ನಡೆದಂಥ ಘಟನೆಗಳು ಅಲ್ಲಿ ಮುಕ್ತಿಯಾದಿ ಭಾಳ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದು ಆ ಅನುಭವವನ್ನು ಸ್ವಲ್ಪ ಹೇಳಿ ತುಂಬ ಖುಷಿಯಾಗುತ್ತೆ ಸರ್ ಯಾಕೆಂದರೆ ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ನಾವು ತುಂಬ ಕಷ್ಟವಾದ ದಾರಿಯಲ್ಲಿ ತುಂಬ ಏಳು ಬೀಳುಗಳನ್ನು ನೋಡಿಕೊಂಡು ಅವಮಾನಗಳನ್ನು ಸಹಿಸಿಕೊಂಡು ಒಂದು ಲೇಡಿ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಒಂದು ಸೆಂಟರನ್ನು ಮಾಡಿದ್ದಾಗ ಬೇಕಾದ ಜನ ಅದನ್ನು ತುಳಿಬೇಕು ಅಂತ ಅಥವಾ ಅದನ್ನು ಇಲ್ದಂಗೆ ಮಾಡಬೇಕಂತ ತುಂಬ ಜನ ಈಗಲೂ ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಯತ್ನವನ್ನು ತುಂಬಾ ಪಟ್ಟಿದ್ರು ಯಾಕೆ ಅಂತಂದರೆ ಇಲ್ಲಿ ಮೊದಲನೇದಾಗಿ ನಾನು ನಮ್ಮದು ಟ್ರೀಟ್ಮೆಂಟ್ ವಿಧಾನವೇ ಇಲ್ಲಿ ತುಂಬ ಚೇಂಜ್ ಇದೆ ಇಲ್ಲಿ ನೂರು ಜನರ ಒಂದು ಸೆಂಟರ್ದು ಒಂದು ಇದಾದರೆ ನಮ್ಮ ಸೆಂಟರ್ ವಿಧಾನವೇ ಬೇರೆ ಇದೆ ಯಾಕೆ ಅಂದರೆ ಇಲ್ಲಿ ನಮಗೆ ಜನ ಪದೇ ಪದೇ ಯಾರು ಸುತ್ತಬಾರ್ದು ಜನರ ಸಮಯ ತುಂಬ ಅಮೂಲ್ಯವಾದದ್ದು ಇಲ್ಲಿ ತುಂಬ ಕಡೆ ಸೀಟಿಂಗ್ ವೈಸ್ ತಗೊಂಡು ತಗೊಂಡು ಹತ್ತು ಸೀಟಿಂಗು ಇಪ್ಪತ್ತು ಸೀಟಿಂಗು ಸುತ್ತಾಡೋ ಥರ ಇರಬಾರ್ದು ಮತ್ತೆ ಒಂದು ಮನುಷ್ಯ ಒಂದ್ಸಲಿ ಸಲ ಎರಡು ಸಲ ಟ್ರಾನ್ಸ್ಗೆ ಹೋಗಿಲ್ಲ ಅಂದರೆ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗೋದಿಲ್ಲ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇಳಿರ್ತೀವಿ ಎಲ್ಲ ತಿಳಿಸ್ಕೊಟ್ಟಿದ್ದು ಆ್ಯಕ್ಚುಲಿ ನಾನೇ ಫಸ್ಟಲ್ಲಿ ನೀವು ಅದರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಹೋಗಲಿಲ್ಲ ಹೋಗ್ಲಿಲ್ಲ ಈಗ ಒಬ್ಬರಿಗೆ ಏನೋ ಟ್ರಾನ್ಸ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತೆ ಹೋಗ್ಬೋದು ಇನ್ನೊಂದು ಸರಿ ಹೋಗ್ಬೋದು ಅಂತೇಳಿ ವ್ಯಾವಹಾರಿಕವಾಗಿ ಅವರು ವ್ಯವಹಾರಿಕವಾಗಿ ಅವ್ರನ್ನೊಂದು ಹತ್ತು ಸಿಟ್ಟಿಂಗ್ ತಗೋ ಕರೆಸ್ಕೊಂಡು ಹತ್ತು ಸಲ ಬಿಲ್ಲನ್ನು ನಾವು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಈ ಈ ತುಂಬ ಜನಕ್ಕೆ ನಾನು ಅಪೋಸ್ ಮಾಡೋ ಥರ ನನ್ನನ್ನು ದ್ವೇಷ ಥರ ತುಂಬ ಜನಕ್ಕೆ ಇದು ಆಗ್ತಾ ಇದೆ ಈಗ ರೇಖೆ ಕ್ಲಾಸಸ್ಸು ಹಾಗೆಯೇ ಈಗ ರೇಖೆ ಕ್ಲಾಸಸ್ಸು ಒಂದೊಂದು ಕ್ಲಾಸನ್ನೇ ಕಲ್ತ್ಕೊಂಡು 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 ಅವರ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಅವರು ಬರಬೇಕಂದ್ರೆ ಸುಮಾರು ಟೈಮ್ ತೊಗೊಳುತ್ತೆ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಯಾರಿಗೆ ಏನು ಪ್ರಾಬ್ಲಮ್ ಇದೆಯೋ ನೋಡಿಕೊಂಡು ಅವ್ರಿಗೆ ಕರೆಕ್ಟಾಗಿ ಒಂದು ಪದ್ಧತಿಯನ್ನು ಒಂದು ಡಿಸೈನಿಂಗನ್ನು ಮಾಡಿಕೊಂಡು ಆ ಆವತ್ತಿನ ಸಾಯಂಕಾಲದಿಂದನೇ ಅವ್ರಿಗೆ ಎನರ್ಜಿ ಕನೆಕ್ಟ್ ಆಗೋ ಥರ ನಮ್ಮದೇ ಒಂದು ಡಿಸೈನಿಂಗಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದರಿಂದ ಏನಾಗ್ತಾಯಿದೆ ಅಂದರೆ ಎಲ್ಲರಿಗೂ ಸಹ ನಾನು ಏನೋ ಒಂಥರ ಬೇರೆ ಥರನೇ ಶತ್ರು ಥರ ಅನ್ನಿಸ್ತಾ ಇದೆ ಈಗ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ ಒಂದು ಇಪ್ಪತ್ತು ಹೋಗಿ ಆ ಇಪ್ಪತ್ತು ಸಿಟ್ಟಿಂಗು ದುಡ್ಡನ್ನು ಕಾಲ ವ್ಯಯವನ್ನು ಅದೆಲ್ಲ ಜನರು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ಈಗ ನಮ್ದು ಒಂದೇ ದಿನ ಇರುತ್ತೆ ಒಂದೇ ದಿನ ಇಷ್ಟು ಫೀಸ್ ಇರುತ್ತೆ ಅಂದಾಗ ಅದನ್ನು ಅದನ್ನು ಜಾಸ್ತಿ ಅಂತ ಯೋಚನೆ ಮಾಡೋ ಜನಗಳು ಬೇಕಂತ ಇನ್ನೊಂದು ಮತ್ತೊಂದು ಕಾಮೆಂಟ್ ಮಾಡೋರು ಈ ಜನರ ಮಧ್ಯ ನಾನು ಬಂದಿದ್ದೀನಿ ಒಬ್ಬ ಹೆಣ್ಮಗಳಾಗಿ ಈ ತರದ ಈಗ ಒಂದು ನೀವು ಒಂದು ಪಾಯಿಂಟ್ ಹೇಳಿದರೆ ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ ಏನು ಅಂದರೆ ಒಂದೇ ಜಾಗದಲ್ಲಿ ನಾನು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೇನೆ ಈ ಸ್ವಲ್ಪ ಫೇಕ್ಗಳು ಕೆಲವರು ಇರ್ತಾರಲ್ಲ ಅವರು ಬಹುತೇಕವಾಗಿ ಹೋಟೆಲ್ ರೂಮ್ ಮಾಡಿ ಮಾಡ್ತಾರೆ ಹೌದು ಆಮೇಲೆ ಅಲ್ಲಿಂದ ಸ್ಥಾನ ಪಲ್ಲಟಗೊಳ್ತಾರೆ ಒಂದು ಐದಾರು ತಿಂಗಳಲ್ಲಿದ್ರೆ ಹೆಚ್ಚು ಅದರ ನಂತರ ಅಲ್ಲಿಂದ ಅವರ ಅಡ್ರೆಸ್ ಚೇಂಜ್ ಆಗ್ತದೆ ಹೊಸ ಅಡ್ರೆಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಹೊಸ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರೆ ಈ ತರದ್ದೆಲ್ಲ ನಾವು ಗಮನಿಸಿದ್ದೇವೆ ಆದರೆ ನಿಮ್ಮ ಈ ಹೀಲಿಂಗ್ ಸೆಂಟರಿನ ಒಂದು ವಿಶ್ವಾಸಾರ್ಹತೆಯನ್ನ ನಾವು ಗಮನಿಸಬಹುದು ಆದ್ರೆ ನೀವು ಹದಿನೈದು ವರ್ಷದಿಂದ ಇಲ್ಲೇ ಇದ್ದೀರಿ ದಿವಸ ಸಪೋಸ್ ನೀವು ಮಾಡಬಾರ್ದು ಮಾಡಿ ವ್ಯವಹಾರಕ್ಕಾಗಿ ಅಷ್ಟೇ ಜನಗಳನ್ನು ಸುಲಿಯುವ ತಂತ್ರವನ್ನು ಮಾಡಿದ್ದರೆ ಅಥವಾ ನಿಮ್ಮ ರಿಸಲ್ಟ್ ಓರಿಯೆಂಟೆಡ್ ಅಲ್ಲದೇ ಇದ್ದಿದ್ದರೆ ನೀವು ಹದಿನೈದು ವರ್ಷದಿಂದ ಇಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಆಗ್ತಾ ಇರಲಿಲ್ಲ ಸರ್ ಯಾಕೆಂದರೆ ನಾವೇನೂ ಮನೆಗೋಗಿ ಟ್ರೀಟ್ಮೆಂಟನ್ನು ಕೊಡೋದಿಲ್ಲ ಅಥವಾ ಬೇರೆ ಕಡೆ ಜನರನ್ನ ಕರೆಸ್ಕೊಂಡು ನಾವು ಕೊಡೋದಿಲ್ಲ ಪ್ರತಿಯೊಂದು ಜನರು ಸಹ ಇಲ್ಲೇ ಬಂದು ಟ್ರೀಟ್ಮೆಂಟನ್ನು ತಗೊತಾರೆ ಅಂದರೆ ಬರೋಕ್ಕಾದ್ರೆ ಆನ್ಲೈನಲ್ಲಿ ಮಾಡ್ಕೊತಾರೆ ಅದು ಸೆಕೆಂಡ್ರಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆದಷ್ಟು ಜನ ಇಲ್ಲಿಗೆ ಬಂದು ಇಲ್ಲೇ ಹೋಗ್ತಾರೆ ನಮ್ಮ ಜಾಗವನ್ನು ನೋಡಿರ್ತಾರೆ ನಮ್ಮ ವಾತಾವರಣವನ್ನು ನೋಡಿರ್ತಾರೆ ಮೂರು ತಿಂಗಳಲ್ಲಿ ಕ್ಲಿಯರ್ ಆಗಿಲ್ಲ ಅಂದಾಗ ನೆಕ್ಸ್ಟು ಬರುವಂತಹ ಚಾನ್ಸಸ್ ಇರುತ್ತೆ ಒಂದು ವರ್ಷ ಬಿಲ್ ವಾರಂಟಿಯನ್ನು ಕೊಟ್ಟಿರ್ತೀವಿ ಈ ಥರ ಹಲವಾರು ಥರವನ್ನು ನಾನು ಕೊಟ್ಟಿರ್ತೀನಿ ಜೊತೆಗೆ ಇನ್ನೊಂದೇನು ಅಂತಂದರೆ ನಾನು ಒಂದು ದಿನಕ್ಕೆ ಇಬ್ಬರನ್ನೇ ನಾನು ತೊಗೊಳೋದು ಎರಡೇ ಫ್ಯಾಮಿಲಿಯವ್ರನ್ನೇ ನಾನು ತೊಗೊಳೋದು ಈಗ ನನಗೆ ದಿನಕ್ಕೆ ನೂರು ಫೋನ್ ಬಂದರೂ ನಾನು ತೊಗೊಳೋದು ಇಬ್ಬರನ್ನೇ ಐವತ್ತು ಫೋನ್ ಬಂದು ತೊಗೊಳೋದು ಇಬ್ಬರನ್ನೇ ಯಾಕೆ ಇಬ್ಬರನ್ನೇ ತಗೊಳ್ಳೋದು ಅಂತ ಅಂದರೆ ಈಗ ನಮಗೆ ಒಂದು ಮಗು ಇದ್ದಾಗ ಓದಿಸೋಕ್ಕೂ ಹತ್ತು ಮಕ್ಳಿದಾಗ ಓದಿಸೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ನಾವು ದಿನಕ್ಕೆ ಒಂದು ಇಬ್ಬರು ಕ್ಲೈಂಟನ್ನು ನಾವು ತೊಗೊಂಡಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಮೂರು ತಿಂಗಳು ನಾನು ಹೀಲಿಂಗನ್ನು ಮಾಡ್ತಾ ಇರ್ತೀನಿ ಒಂದು ಪ್ರಾಬ್ಲಮ್ ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ತಕ್ಷಣ ನಾನು ರಿಪ್ಲೈ ಕೊಡ್ಬೋದು ಅಥವಾ ಅವ್ರಿಗೆ ಇನ್ನೇನಾದರೂ ಬೇರೆ ಸಮಸ್ಯೆ ಅಂದಾಗ ನಾನು ಹೊರಗಡೆ ಗಮನವನ್ನು ನಾನು ಕೊಡ್ಬೋದು ಅದೇ ದಿನಕ್ಕೆ ಒಂದು ಏಳು ಜ ಒಂದು ಹತ್ತು ಜನ ಇಪ್ಪತ್ತು ಜನ ತಂದು ನಾವು ಕೂರಿಸ್ಕೊಂಡು ಅವ್ರಿಗೊಂಚೂರು ಅವ್ರಿಗೊಂಚೂರು ಸಿಟ್ಟಿಂಗ್ ಬಸ್ ಒಂದು ಸಿಟ್ಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರ ಕಡೆಯೂ ನಾವು ಪಕ್ಕ ಗಮನವನ್ನು ನಾವು ಕೊಡೋಕ್ಕೆ ಆಗೋದಿಲ್ಲ ಈ ಎಲ್ಲ ಥರ ಟ್ರೀಟ್ಮೆಂಟಲ್ಲಿ ಚೇಂಜಸನ್ನು ಮಾಡಿಕೊಂಡು ನನ್ನ ಸೆಂಟರ್ಗೆ ತಿಂಗಳಿಗೆ ಹತ್ತು ಜನನೇ ಬರ್ತಾರೋ ಇಪ್ಪತ್ತು ಜನನೇ ಬರ್ತಾರೋ ಬಟ್ ರಿಸಲ್ಟ್ ಇರುತ್ತೆ ಹಾಗಂತ ರಿಸಲ್ಟ್ ಇಲ್ಲದೇವರು ಇದ್ದಾರೆ ನಾನು ಅದು ಇಲ್ಲ ಅಂತಲೂ ಹೇಳ್ತಿಲ್ಲ ಯಾಕೆ ಅಂದರೆ ರಿಸಲ್ಟ್ ಬರದೇ ಇರೋರು ಇದ್ದಾರೆ ಯಾವ ಥರ ನಮ್ಮ ಹತ್ರ ಬಂದಿರ್ತಾರೆ ಅವ್ರಿಗೆ ನಾವು ಇಂಥದ್ದು ಈ ಥರ ಮಾಡ್ಕೋಬೇಕು ಅಂತ ನಾವು ಹೇಳಿರ್ತೀವಿ ಆದರೆ ಅವ್ರು ಅದನ್ನು ಫಾಲೋ ಮಾಡ್ತಾ ಇರೋದಿಲ್ಲ ಅಥವಾ ಇದನ್ನು ಈ ಥರ ಮಾಡ್ಕೊಳ್ಳಿ ಇಂಥ ಸಂದರ್ಭಕ್ಕೆ ಇಷ್ಟು ದಿನ ಮಾಡ್ಕೊಳ್ಳಿ ಅಂತ ನಾವೇನೋ ನಮ್ಮದೇ ಆದ ಒಂದು ಮೂರು ತಿಂಗಳಿಗೆ ಆಗಬೇಕಾಗಿರೋದಂತನ ನಾವೇನೋ ನಮ್ಮದೇ ಆದ ಕೆಲವು ಮಾತುಗಳಲ್ಲಿ ಅಥವಾ ನಮ್ಮದು ಟ್ರೀಟ್ಮೆಂಟ್ ವಿಧಾನದಲ್ಲಿ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತೀವಿ ಮತ್ತು ನಾವು ಅವ್ರಿಗೆ ಸಜೆಷನ್ಸನ್ನು ಕೊಟ್ಟಿರ್ತೀವಿ ಕೆಲವರು ಅದನ್ನು ಫಾಲೋ ಮಾಡಿರೋದಿಲ್ಲ ಅದರ ಬೇರೆಯವ್ರ ಹತ್ರ ಹೇಳೋ ಬೇರೆ ಹೇಳಿರ್ತಾರೆ ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಈಗಿಲ್ಲ ಮಾಡ್ಕೊಂಡು ಹೋಗಿರ್ತಾರೆ ನಾಳೆ ಇನ್ಯಾರೋ ಕ್ಲಾಸ್ ಓಪನ್ ಮಾಡಿರ್ತಾರೆ ಅಲ್ಲೋಗಂಚಾರ ಅರ್ಧ ಮಾಡ್ದಂ ತಿಳ್ಕೊಂಬಿಡೋದು ಮತ್ತು ನಮ್ಮನ್ನು ಬೇರೆ ಥರ ಕ್ವಶನ್ ಮಾಡೋದು ಈ ಥರದಲ್ಲೂ ಕೆಲವರಿಗೆ ರಿಸಲ್ಟ್ಗಳು ಬರೋದು ಕಷ್ಟ ಆಗಿರುತ್ತೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಅವ್ರಿಗೆ ಮುಂಚೆ ನಾನೇ ಹೇಳಿರ್ತೀನಿ ನಿಮಗೆ ಮೂರು ತಿಂಗಳ ರಿಸಲ್ಟ್ ಬಂದಿಲ್ವಾ ಬಿಲ್ ತಗೊಂಡು ಸ್ಟ್ರೈಟಾಗಿ ಆಫೀಸ್ ಹತ್ರ ಬನ್ನಿ ಇಲ್ಲ ಮೂರು ತಿಂಗಳು ಚೆನ್ನಾಗಿದ್ದು ಮತ್ತೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಮತ್ತೆ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಒನ್ ಇಯರ್ ಬಿಲ್ ವಾರಂಟಿ ಇದೆ ಬನ್ನಿ ನಾವೇ ಹೇಳಿರ್ತೀವಿ ರೀಸೆಂಟ್ ಆಗಿ ಒಬ್ರು ಹೆಸರು ಯಾರತ್ರ ದುಡ್ಡು ತಗೊಳ್ತಿರೋ ಅವ್ರಿಗೆ ಒಂದು ವರ್ಷಕ್ಕೆ ಒಂದು ವರ್ಷದವರೆಗೂ ನಾವು ಹೇಳಿರ್ತೀವಿ ನಿಮ್ಗೆ ಏನೇ ಪ್ರಾಬ್ಲಮ್ ಅಲ್ಲಿ ನಮ್ಮದೇ ಜವಾಬ್ದಾರಿ ಅಂತ ನಾವು ಹೇಳಿರ್ತೀವಿ ಅದನ್ನು ಕರೆಕ್ಟಾಗಿ ಯಾರು ಫಾಲೋ ಮಾಡಿಕೊಂಡು ಯಾರು ನಮಗೆ ಕ್ಲಿಯರ್ ಆಗಬೇಕು ಅಂತ ಇರ್ತಾರೋ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಆಗಿ ಆಗುತ್ತೆ ಯಾರಿಗೆ ಚಂಚಲತೆ ಮನಸ್ಸಿರುತ್ತೋ ಇವತ್ತು ಯೂಟ್ಯೂಬಲ್ಲಿ ಇವ್ರ ವೀಡಿಯೋ ನೋಡಿದ್ವಿ ನಾಳೆ ಇನ್ನೊಬ್ರು ವೀಡಿಯೋ ನೋಡಿದ್ವಿ ಅಲ್ಲಿಂದ ಅಲ್ಲಿಗೆ ಜಂಪ್ ಆಗಬೇಕು ಅಥವಾ ಅವ್ರು ಇನ್ನೊಬ್ರು ಇನ್ನೊಂದು ಹೇಳಿದ್ರು ಅದನ್ನು ಫಾಲೋ ಮಾಡಬೇಕು ಅನ್ನೋರಿಗೆ ರಿಸಲ್ಟ್ ಬರೋದಿಲ್ಲ ಯಾಕಂದರೆ ಇಲ್ಲಿ ನಮ್ಗೆ ಹೇಳಿದೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಹದಿನೈದು ವರ್ಷಗಳಿಂದ ನಮ್ಮದೇ ಆದ ಬೇರೆ ಟೆಕ್ನಿಕ್ಸ್ ಇರುತ್ತೆ ಇಲ್ಲಿ ಬೇರೆಯೇ ಟೆಕ್ನಿಕ್ಸು ಇಲ್ಲಿ ನಾನು ಬೇರೆ ಯಾವ ಹೀಲರನ್ನು ನನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ ಅಥವಾ ಬೇರೆ ಯಾವುದೇ ಹಿಪ್ ನಾನು ಕೆಲಸಕ್ಕೆ ಇಟ್ಕೊಂಡಿಲ್ಲ ಇಲ್ಲಿ ಏನೇ ಮಾಡಿದ್ರು ನಾನೇ ಮಾಡ್ತೀನಿ ಏನೇ ಕ್ಲಿಯರ್ ಆಗಿಲ್ಲ ಅಂದ್ರೆ ನಾನೇ ಸಾಲ್ವ್ ಮಾಡಿ ಕೊಡ್ತೀನಿ ಆದ್ರಿಂದ ನಾನು ತಗೊಳ್ಳೋ ಜನನೂ ಕಮ್ಮಿ ಇರ್ತಾರೆ ನಮಗೇನು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ದಿನಕ್ಕೆ ನೂರು ಜನನ ತಂದು ತುಂಬಿಸ್ಕೋಬೇಕಂತ ಇರೋದಿಲ್ಲ ಈ ಎಲ್ಲ ಒಂದು ನನ್ನದೇ ಆದ ಒಂದು ಸ್ಟೈಲಿಶಲ್ಲಾಗಿರ್ಬೋದು ನನ್ನದೇ ಆದ ಒಂದು ದಾರಿಯಲ್ ಆಗಿರ್ಬೋದು ಮಾಡಿರೋದ್ರಿಂದ ತುಂಬ ಜನಕ್ಕೆ ರಿಸಲ್ಟ್ ಬಂದಿದೆ ಬೇಕಾದಷ್ಟು ಜನಕ್ಕೆ ಬಂದಿದೆ ನಿಮಗೂ ಸಹ ನಾನು ಶೇರ್ ಇರ್ತೀನಿ ಬಂದಿರೋ ರಿಸಲ್ಟ್ಗಳನ್ನ ಶೇರ್ ಮಾಡ್ತಾಯಿರ್ತೀನಿ ಅದು ಎಲ್ಲ ಒಂದು ಮೂಲಕವಾಗಿ ಅದು ನನಗೆ ಈ ಸಾಧಕಿ ಸ್ತ್ರೀ ಅನ್ನೋದು ನನಗೆ ಒಂದು ಅವಕಾಶ ಅದಕ್ಕೆ ಒದಗಿ ಬಂತು ತುಂಬ ತುಂಬ ಖುಷಿ ಆಯಿತು ತುಂಬ ಸಂತೋಷ ಆಯಿತು ಇದು ಬರೀ ನನ್ನ ಒಬ್ಬಳ ಸಾಧನೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಎಲೆಮರೆ ಕಾಯ್ತಾರೆ ಯಾಕೆಂದರೆ ನಾನು ಬೇರೆ ಎಲ್ಲಿ ಓದೋಳು ಮೊದಲು ಯಾವ ಮೀಡಿಯಾಗೂ ನಾನು ಓದೋಳಲ್ಲ ಆದರೂ ಅವತ್ತು ಸಹ ನಮ್ಮ ಸೆಂಟರ್ ಹೀಗೆ ನಡೀತಾ ಇತ್ತು ಇವತ್ತು ನಾನು ಸೆಂಟರು ಆ ಯೂಟ್ಯೂಬ್ಗಳಲ್ಲಿ ಬರ್ತಾಯಿದೆ ಅಂತ ದಿನಕ್ಕೆ ನಾನು ಹತ್ತು ಜನಕ್ಕೆ ಇಲ್ಲ ಯಾರೂ ಇಲ್ಲ ಅಂತ ದಿನಕ್ಕೆ ಕ್ಲೋಸ್ ಮಾಡ್ಕೊಂಡಿರೋವಂಥ ಸಂದರ್ಭಗಳು ಇಲ್ಲ ಒಂದೇ ಮಿನಿಮಮ್ ನಾನು ಮೇಂಟೈನ್ ಮಾಡಿಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ರೀತಿ ಕೊಟ್ಟರು ಅಂದರೆ ಒಂದು ಸಾಧಕೀಯ ಸ್ತ್ರೀ ಅನ್ನೋ ಒಂದು ಇದರಲ್ಲಿ ಅಲ್ಲಿ ಯಾವತ್ತು ಮಂತ್ರಿಗಳೆಲ್ಲ ಬಂದಿದ್ರು ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಫಿಲಮ್ ಆ್ಯಕ್ಟ್ರೆಸ್ ಎಲ್ಲ ಬಂದಿದ್ದರು ಅವ್ರ ಮುಂದೆ ನಮಗೆ ಕೂರಿಸಿ ಸನ್ಮಾನವನ್ನು ಮಾಡಿ ನಮಗೆ ಅದು ಶೀಲ್ಡ್ ಎಲ್ಲ ಕೊಟ್ಟು ಇದು ಮಾಡೋದು ತುಂಬ ಅದು ನನಗೆ ಖುಷಿಯಾಯಿತು ಇದು ಈ ಥರನೂ ನಾವು ಮುಂದುವರಿಬೇಕಂದ್ರೆ ಕಾರಣ ಅದು ನಮ್ಮ ಮೀಡಿಯಾದವರಾದ ನೀವು ಈ ನಮ್ಮನ್ನು ಒಂದು ಕತ್ತಲಲ್ಲಿ ಇದ್ದಂಥವ್ರನ್ನ ಅಟ್ಲೀಸ್ಟ್ ಒಂದು ಜಗತ್ತನ್ನು ಬೆಳಕನ್ನು ತೋರಿಸಿರೋಂಥವ್ರ ನೀವುಗಳು ಇದಕ್ಕೆ ನೀವು ಸಹ ನಾನು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರೆ ಅಂತ ಅಂದ್ಕೊತೀನಿ ನಿಮಗೂ ಸಹ ಧನ್ಯವಾದಗಳು ಈ ಥರ ಎಲ್ಲ ಕಡೆಯಿಂದ ಎಲ್ಲರ ಒಂದು ಫ್ಯಾಮ್ಲೀಲೇ ಇರ್ಬೋದು ನಾನು ಮಾಡುವಂಥ ಕೆಲಸಕ್ಕೆ ನಮ್ಮ ಯಜಮಾನರು ನನಗೆ ಕೊಡುವಂತಹ ಒಂದು ಸಹಕಾರ ಪ್ರೋತ್ಸಾಹ ನಾನು ಏನೇ ಮಾಡಲಿ ನನ್ನ ಬೆನುವೆಲಭ್ಯಾಗಿದ್ದು ಪ್ರತಿಯೊಂದಕ್ಕೆ ಈ ಥರ ಮಾಡು ನಿನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂಥ ಒಂದು ಎಲ್ಲರೂ ಸಹ ನನಗೆ ತುಂಬ ನನ್ನ ಫ್ಯಾಮಿಲಿ ಮೆಂಬರ್ಸಿಂದ ಸಪೋರ್ಟ್ ಇರೋದ್ರಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕಾಯ್ದು ಅಂತ ನಾನು ಅನ್ಕೊಳ್ತೀನಿ